Hi, hello, my dear friends. Welcome back to my channel. Ellarigu namaskara. Friends, ondu important update idu GPSTR ge sambandhisidante ivattina newspaper alli prakatagondirthakkanta pramukha mahiti idagide. ಆದ್ದರಿಂದ ಇದನ್ನು ನಿಮ್ಮ ಜೊತೆ ಶೇರ್ ಮಾಡುವಂಥ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನು ಕೊನೆವರೆಗೂ ನೋಡಿ, ಆಗಲೇ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಶಿಕ್ಷಕರ ನೇಮಕಾತಿ ಅತಂತ್ರ. ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಲ್ಲಿ ಅಂದಾಜು 150 ಹೆಚ್ಚಿನ ಅಭ್ಯರ್ಥಿಗಳು ಅಂತಿಮ ಪಟ್ಟಿಯಿಂದ ಹೊರಗುಳಿದಿರುವ ಪರಿಣಾಮ ಈ ಅಭ್ಯರ್ಥಿಗಳು ನ್ಯಾಯ ನೀಡುವಂತೆ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದು ಉಳಿದವರಿಗೂ ಕೂಡ ತೊಂದರೆಯಾಗಿದೆ. ಏನಿದು ಪ್ರಕರಣ ಅಂತಂದರೆ, 15,000 ಶಿಕ್ಷಕರ ಹುದ್ದೆಯಲ್ಲಿ 5,000 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೆ ಸೇರಿದ್ದಾಗಿದ್ದು, ಇದರಲ್ಲಿ 4,193 ಅಭ್ಯರ್ಥಿಗಳು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದಾರೆ. ಅಂದರೆ ಶೇಕಡಾ 80 ಸ್ಥಳೀಯ ವೃಂದ ಮತ್ತು ಶೇಕಡಾ 20 ಮಿಕ್ಕುಳಿದ ವೃಂದ ಎಂದಿದೆ. ಶಿಕ್ಷಣ ಇಲಾಖೆ ಮೊದಲಿಗೆ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗಿತ್ತು. ಆ ಪ್ರಕಾರ ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪರೀಕ್ಷೆ ಬರೆದು ಹುದ್ದೆ ಪಡೆದಿದ್ದಾರೆ. ಆದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 2022 ಫೆಬ್ರವರಿ 1 ಆದೇಶ ಮಾಡಿ ನೇಮಕಾತಿ ನಿಯಮ ಬದಲು ಮಾಡಿದೆ. ಇದರಿಂದ ಆಯ್ಕೆಯಾಗಿದ್ದ 150 ಅಭ್ಯರ್ಥಿಗಳು ಇದೀಗ ಅನಿವಾರ್ಯವಾಗಿ ಹೊರಗುಳಿದಿದ್ದಾರೆ. ಈ ಅಭ್ಯರ್ಥಿಗಳು ಕೋರ್ಟ್ಗೆ ಹೋಗಿರುವುದರಿಂದ ಅಂದಾಜು 5,000 ಹುದ್ದೆಗಳ ನೇಮಕಾತಿಯಲ್ಲಿ ಬದಲಾವಣೆಯಾಗಲಿದೆ ಅಂದ್ಬಿಟ್ಟು ಹೇಳಿದ್ದು ಕಲ್ಯಾಣ ಕರ್ನಾಟಕ. ಮತ್ತೆ ಕಟಕಟೆಗೆ ಅಂತಿಮ ಪಟ್ಟಿ, ಸದ್ಯಕ್ಕಂತೂ ನೇಮಕ ಡೌಟ್, ಶಿಕ್ಷಕರ ನೇಮಕ ಅತಂತ್ರ. ಕಲ್ಯಾಣ ಕರ್ನಾಟಕ ಭಾಗದವರು ಕೋರ್ಟ್ಗೆ ಹೋಗಿರುವುದಕ್ಕೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿದ್ದೇವೆ. ಅಲ್ಲದೆ ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಶಿಕ್ಷಕರನ್ನು ಶಾಲೆಗೆ ಕಳುಹಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಅಂತೇಳ್ಬಿಟ್ಟು ವಿಶಾಲ್ ಕುಮಾರ್ ಅವರು ಹೇಳಿದ್ದಾರೆ. ಅಂದರೆ ಇದೆಲ್ಲವನ್ನೂ ಕೂಡ ಓಕೆ ನೋಡೋದಾದರೆ, ಬಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಓಕೆ ಇದೊಂದು ಸಮಸ್ಯೆ ಬಗ್ಗೆ, ಅದು ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕಿದೆ. 15,000 ಪದವೀಧರ ಪ್ರಾಥಮಿಕ ಶಿಕ್ಷಕರು ಮುಂದಿನ ಶೈಕ್ಷಣಿಕ ವರ್ಷದಿಂದ ಶಾಲೆಗೆ ಹೋಗಿ ಬೋಧನೆ ಮಾಡುವುದು ಅನುಮಾನ. ಏಕೆಂದರೆ ಅಂತಿಮ ಪಟ್ಟಿಯನ್ನು ಪ್ರಶ್ನಿಸಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಕೋರ್ಟ್ ಮೆಟ್ಟಿಲೇರಿರುವುದರಿಂದ ಈ ಒಂದು ನೇಮಕಾತಿ ಪ್ರಕ್ರಿಯೆಗೆ ಶೀಘ್ರ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಇತ್ತೀಚೆಗೆ ಪತಿ ಮತ್ತು ತಂದೆ ಆದಾಯ ಪ್ರಮಾಣ, ಜಾತಿ ಆದಾಯ ಪ್ರಮಾಣ ಪತ್ರ ವಿಷಯದಿಂದ ನೇಮಕಾತಿ ಪ್ರಕ್ರಿಯೆ ಕೆಲ ತಿಂಗಳು ವಿಳಂಬವಾಗಿತ್ತು. ಇದೀಗ ಕಲ್ಯಾಣ ಕರ್ನಾಟಕದವರು ಕೋರ್ಟ್ಗೆ ಹೋಗಿರೋದರಿಂದ ಅಂತಿಮ ಆಯ್ಕೆ ಪಟ್ಟಿ ಬಿಡುಗಡೆಯಾದರೂ ಕೂಡ ಆಯ್ಕೆಯಾಗಿರೋರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ನಡೆಸಿದ 15,000 ಶಿಕ್ಷಕರ ಹುದ್ದೆಯ ನೇಮಕಾತಿಯಲ್ಲಿ 13,352 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು, 10 ಹಿಂದೆ ಶಾಲಾ ಶಿಕ್ಷಣ ಸರ್ಕಾರಿ ಸಾಕ್ಷರತಾ ಇಲಾಖೆ ಸಚಿವ ಬಿ ಸಿ ನಾಗೇಶ್ ಅವರು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದರು. 1:1 ಬಿಡುಗಡೆ ವೇಳೆ 700 ಹೆಚ್ಚು ಅಭ್ಯರ್ಥಿಗಳು ಆಕ್ಷೇಪಣೆಯನ್ನು ಬಂದಿದ್ದು, ಆ ಆಕ್ಷೇಪಣೆಗಳ ಪರಿಗಣಿಸಿ ಪರಿಶೀಲಿಸಿ ಪಟ್ಟಿ ಬಿಡುಗಡೆ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳಿದರು. ಫ್ರೆಂಡ್ಸ್, ಇದು ಇವತ್ತಿನ ಈ ವಿಡಿಯೋನ ವಿಶೇಷತೆ. ಅದು ಇವತ್ತಿನ ನ್ಯೂಸ್ ಪೇಪರಲ್ಲಿ ಪ್ರಕಟಗೊಂಡಿರ್ತಕ್ಕಂಥದ್ದು. ಈಗ ಹೊಸ ಹೊಸ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲನ್ನು ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.